ಮೊದಲನೇ ಅರಸುಗಳು 5:3-5 ಓದುತ್ತಿದ್ದೇನೆ. ಯಹೋವನ ಅನುಗ್ರಹದಿಂದ ನಮ್ಮ ತಂದೆಯಾದ ದಾವೀದನಿಗೆ ಎಲ್ಲಾ ಶತ್ರುಗಳು ವಶವಾಗುವವರೆಗೆ ಅವನ ಸುತ್ತಲೂ ಯುದ್ಧಗಳನ್ನು ನಡೆಸಬೇಕಾದದ್ದರಿಂದ ತನ್ನ ದೇವರಾದ ಯಹೋವನ ಹೆಸರಿಗೆ ಆಲಯವನ್ನು ಕಟ್ಟಿಸಲಾರದೆ ಹೋದನೆಂದು ನೀನು ಬಲ್ಲೆ. ನನಗಾದರೋ ನನ್ನ ದೇವರಾದ ಯಹೋವನು ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದ್ದಾನೆ. ನನ್ನನ್ನು ವಿರೋಧಿಸುವವರು ಒಬ್ಬನೂ ಇಲ್ಲ. ಆಪತ್ತು ನನಗೆ ದೂರವಾಗಿದೆ. ಯಹೋವನು ನನ್ನ ತಂದೆಯಾದ ದಾವೀದನಿಗೆ, ನಾನು ನಿನಗೆ ಬದಲಾಗಿ ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವ ನನ್ನ ಮಗನು ನನ್ನ ಹೆಸರಿಗೆ ಒಂದು ಆಲಯವನ್ನು ಕಟ್ಟಿಸಲಿ ಎಂದು ಹೇಳಿದ್ದರಿಂದ ನಾನು ನನ್ನ ದೇವರಾದ ಯಹೋವನ ಹೆಸರಿಗೆ ಒಂದು ಆಲಯವನ್ನು ಕಟ್ಟಬೇಕೆಂದಿರುತ್ತೇನೆ. ದಯವಿಟ್ಟು ನಿಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳ್ರಿ. ಅಂದು ಸೊಲೊಮೋನನು ದೇವಾಲಯವನ್ನು ಕಟ್ಟಲು ಒಂದು ನಿರ್ಣಯ ತೆಗೆದುಕೊಂಡು ಅದನ್ನು ಕ್ರಿಯರೂಪದಲ್ಲಿಡಲು ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಿದ್ದಾನೆ. ಸೊಲೊಮೋನನು ಕಟ್ಟಬೇಕೆಂದಿರುವ ಆಲಯದ ಕುರಿತು ಬಹಳ ಕ್ರಮದಿಂದ ನಾವು ಕೇಳ್ತಾ ಬರ್ತಿದ್ದೇವೆ, ಕೆಲವು ಆತ್ಮೀಕ ಸತ್ಯಗಳನ್ನು ಕಲಿತುಕೊಳ್ಳುತ್ತಿದ್ದೇವೆ. ಈ ದಿವಸ ಮತ್ತೊಂದು ಮುಖ್ಯ ಪಾಠವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದು ಆಶಿಸುತ್ತಿದ್ದೇನೆ. ಅಂದು ಇಸ್ರಾಯೇಲರ ಒಂದು ಸಮುದಾಯದಲ್ಲಿ ದೇವರಿಗೋಸ್ಕರ ಕಟ್ಟಬೇಕೆಂದಿರುವಂತಹ ಆಲಯವು ಪ್ರಮುಖ ಪಾತ್ರವನ್ನು ವಹಿಸಿದೆ. ಯಾಕೆಂದರೆ ದಾವೀದನು ದೇವದಾರು ವೃಕ್ಷಗಳುಳ್ಳ ಪಟ್ಟಣದಲ್ಲಿ ವಾಸಿಸುತ್ತಿರುವಾಗ ದೇವರ ಒಂದು ಮಂಜೂಷವು ಗುಡಾರದಲ್ಲಿರುವಂಥದ್ದನ್ನು ನೋಡಿ ದಾವೀದನು ದುಃಖಿಸಿದ. ಐಗುಪ್ತದಿಂದ ನಾವು ಅರಣ್ಯದಲ್ಲಿ ಪ್ರಯಾಣ ಮಾಡಿ ಬರುತ್ತಿರುವಾಗ ಆ ದಿನಗಳಲ್ಲಿ ನಮಗೆ ಒಂದು ಸ್ಥಿರವಾದ ನಗರವಾಗಲಿ ಒಂದು ಪಟ್ಟಣವಾಗಲಿ ಇರಲಿಲ್ಲ. ಅರಣ್ಯದಲ್ಲಿಯೇ ಪ್ರಯಾಣ ಮಾಡುತ್ತಾ ಬಂದಿದ್ದೇವೆ. ನಮ್ಮೊಂದಿಗೆಯೇ ಮಂಜೂಷವು ಕೂಡ ಪ್ರಯಾಣ ಮಾಡುತ್ತಾ ಗುಡಾರಗಳಲ್ಲಿ ವಾಸಿಸುತ್ತಿತ್ತು. ಮಂಜೂಷ ಅಂದರೆ ದೇವರು ಒದಗಿಸಿದಂತಹ 10 ಆಜ್ಞೆಗಳುಳ್ಳ ಹಲಿಗೆಗಳು, ದೇವರ ವಾಕ್ಯವು. ಆ ದೇವರ ವಾಕ್ಯವು, ದೇವರ ಸಮ್ಮುಖವು ಗುಡಾರದಲ್ಲಿರುತ್ತಿತ್ತು. ದೇವರು ಕನಿಕರಿಸಿ ಇಸ್ರಾಯೇಲರಿಗೆ ವಾಗ್ದಾನ ಮಾಡಿ ತನ್ನ ವಾಗ್ದಾನದ ಭೂಮಿಗೆ ಅವರನ್ನು ನಡೆಸಿದನು. ಇಸ್ರಾಯೇಲ್ ದೇಶವನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟನು. ಯೆರೂಸಲೇಮ್ ಪಟ್ಟಣ ಅವಾಗ ಕ್ಯಾಪಿಟಲ್ ಸಿಟಿಯಾಗಿರ್ತಾ ಇತ್ತು. ಯೆರೂಸಲೇಮಿನಲ್ಲಿಯೇ ದಾವೀದನು, ದಾವೀದ ಪುರವು, ಇಲ್ಲವೇ ದಾವೀದನು ಇರುವಂಥ ನಿವಾಸ ಸ್ಥಳವೂ ಕೂಡ ಕಟ್ಟಲಾಯಿತು. ದಾವೀದ ಯೋಚಿಸುತ್ತಾನೆ, ನಾನು ಇಂಥ ಅದ್ಭುತವಾದ ಪಟ್ಟಣದಲ್ಲಿ ಜೀವಿಸುತ್ತಿದ್ದೇನೆ, ಆದರೆ ಮಂಜೂಷ ಮಾತ್ರ ಇನ್ನೂ ಗುಡಾರದಲ್ಲಿಯೇ ಇದೆಯಲ್ಲ. ನನ್ನ ದೇವರ ಸಮ್ಮುಖ ಗುಡಾರದಲ್ಲಿಯೇ ಉಳ್ಕೊಳ್ಳುತ್ತಲ್ಲ. ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದೆಂದು ಯೋಚಿಸಿ ಆಲಯವನ್ನು ಕಟ್ಟಬೇಕೆಂದು ಯೋಚಿಸಿದನೇ ಹೊರತು ದೇವರು ದಾವೀದನು ಆಲಯ ಕಟ್ಟಬೇಕೆಂದು ಇಷ್ಟಪಡಲಿಲ್ಲ. ಅದಕ್ಕಾಗಿಯೇ ನಿನ್ನ ಮಗನು ನನ್ನ ಮಂದಿರವನ್ನು, ನನ್ನ ಆಲಯವನ್ನು ಕಟ್ಟುತ್ತಾನೆಂದು ಹೇಳಿದನು. ದಯವಿಟ್ಟು ಗಮನಿಸಿ, ದಾವೀದನು ಆಲಯ ಕಟ್ಟಬೇಕೆಂಬ ಆಸೆಯನ್ನು ಹೊಂದಿದರೂ ಸಹ ಒಂದು ಮಾತು ಬರೆಯಲ್ಪಟ್ಟಿದೆ, ಅದನ್ನು ಓದುತ್ತಿದ್ದೇನೆ. ಮೊದಲನೇ ಅರಸುಗಳು 5:3. ಯಹೋವನ ಅನುಗ್ರಹದಿಂದ ನಮ್ಮ ತಂದೆಯಾದ ದಾವೀದನಿಗೆ ಎಲ್ಲಾ ಶತ್ರುಗಳು ವಶವಾಗುವವರೆಗೆ ಅವನು ಸುತ್ತಲೂ ಯುದ್ಧಗಳನ್ನು ನಡೆಸಬೇಕಾದದ್ದರಿಂದ ದಾವೀದನು ಯಾವಾಗ ನೋಡಿದರೂ ಯುದ್ಧಗಳನ್ನು ಮಾಡುತ್ತಿದ್ದನು. ಇಸ್ರಾಯೇಲ್ ಜನಾಂಗದ ಕ್ಷೇಮಕ್ಕೋಸ್ಕರ ಅವರು ಶತ್ರುಗಳ ಕೈಯಲ್ಲಿ ದಾಸರಾಗಿ ಬಂದಿಗಳಾಗಿ ಇರಬಾರದೆಂದು, ದೇವರ ಮಕ್ಕಳಾಗಿ ಜೀವಿಸಬೇಕೆಂದು ಯುದ್ಧಗಳನ್ನು ಮಾಡುತ್ತಿದ್ದನು. ತಾನು ಯುದ್ಧ ಮಾಡಿದ್ದರಿಂದಲೇ, ತಾನು ಜಯಿಸಿದ್ದರಿಂದಲೇ ಇಸ್ರಾಯೇಲ್ಯರು ಸಮಾಧಾನದಿಂದ ಜೀವಿಸುತ್ತಿದ್ದರು. ಯುದ್ಧ ಮಾಡುವುದು ದಾವೀದನು, ಶತ್ರುಗಳನ್ನು ಜಯಿಸುವುದು ದಾವೀದನು, ಜನರೇನೋ ಸಮಾಧಾನದಿಂದ ಜೀವಿಸುತ್ತಿದ್ದರು. ಜನರ ಕ್ಷೇಮಕ್ಕೋಸ್ಕರ, ಅವರು ಸಮಾಧಾನದಿಂದ ಜೀವಿಸುವುದಕ್ಕೋಸ್ಕರ ದಾವೀದನು ಬಹಳ ಪ್ರಯಾಸಪಟ್ಟು ಪ್ರಾಣಾಪಾಯದಿಂದ ಯುದ್ಧಗಳನ್ನು ಮಾಡುತ್ತಿದ್ದನು. ಹೀಗೆ ಪ್ರತಿನಿತ್ಯ ಯುದ್ಧ ಮಾಡುವಂತಹ ದಾವೀದನು ಹೇಗೆ ಆಲಯವನ್ನು ಕಟ್ಟಬಲ್ಲನು? ದೇವರು ಹೇಳಿದನು, ದಾವೀದನೇ, ನೀನು ನನ್ನ ಆಲಯವನ್ನು ಕಟ್ಟಲು ಸಾಧ್ಯವಿಲ್ಲ, ನಿನ್ನ ಮಗನೇ ಆಲಯವನ್ನು ಕಟ್ಟುತ್ತಾನೆ, ದೇವಾಲಯವನ್ನು ನಿರ್ಮಿಸುತ್ತಾನೆ. ರೈಟ್. ದಾವೀದು ಕಟ್ಟಬೇಕಂದ್ಕೊಂಡ ಆಗ್ಲಿಲ್ಲ, ಯಾಕೆಂದರೆ ಯಾವಾಗ್ಲೂ ಯುದ್ಧಗಳೇ, ಅವನ ಕೈಗಳು ರಕ್ತವನ್ನು ಸುರಿಸಿವೆ. ಈಗ ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನ, ಅದಕ್ಕಾಗಿಯೇ ಆಲಯ ಕಟ್ಟಬೇಕೆಂದು ಯೋಚಿಸುತ್ತಿದ್ದಾನೆ. ಜಾಗ್ರತೆಯಿಂದ ಕೇಳ್ರಿ, ಸೊಲೊಮೋನನು ಆಲಯವನ್ನು ಕಟ್ಟುವುದಕ್ಕಾಗಿ
ಬೇಕಾಗಿರುವಂತಹ ಅನುಕೂಲವಾದ ವಾತಾವರಣ ಏನಂತ ಹೇಳ್ತೀರಾ? ನಿನ್ನ ಶರೀರವೆಂಬ ಆಲಯವನ್ನು ನೀನು ಚೆನ್ನಾಗಿ ಕಟ್ಟಿಕೊಳ್ಳಬೇಕೆಂದು ಬಯಸುವುದಾದರೆ, ನಿನ್ನ ಕುಟುಂಬವೆಂಬ ದೇವರ ಆಲಯವು ಚೆನ್ನಾಗಿ ಕಟ್ಟಲ್ಪಡಬೇಕೆಂದು ಬಯಸುವುದಾದರೆ, ಬೈಬಲ್ನಲ್ಲಿ ಕೂಡ ನಾವು ನೋಡ್ತೇವೆ, ಗುಣವತಿಯಾದ ಸತಿಯೂ ಏನ್ಮಾಡ್ತಾಳೆ? ತನ್ನ ಮನೆಯನ್ನು ಕಟ್ಟಿಕೊಳ್ತಾಳೆ, ತನ್ನ ಮನೆಯನ್ನು ನಿರ್ಮಿಸಿಕೊಳ್ತಾಳೆ. ಸೋ ಒಂದು ಮನೆ ಕಟ್ಟಬೇಕಾದರೆ, ಒಂದು ಕುಟುಂಬ ಕಟ್ಟಬೇಕಾದರೆ, ಒಂದು ಆಲಯವು ಕಟ್ಟಬೇಕಾದರೆ, ಈ ದೇಹವೆಂಬ ಆಲಯವು ಕಟ್ಟಲ್ಪಡಬೇಕಾದರೆ, ನಿನ್ನ ಮನೆ ಕಟ್ಟಲ್ಪಡಬೇಕಾದರೆ ಅದಕ್ಕೆ ಬೇಸ್ ಏನು ಅಂತ ಹೇಳ್ತೀರಾ? ಅದಕ್ಕೆ ಬುನಾದಿ ಏನಂತ ಹೇಳ್ತೀರಾ? ಈಗ ಹೇಳ್ರಿ, ಸಮಾಧಾನ. ಒಂದು ಕುಟುಂಬ ಕಟ್ಟಲ್ಪಡಬೇಕಾದರೆ ಆ ಕುಟುಂಬದಲ್ಲಿ ಏನಿರಬೇಕು? ಸಮಾಧಾನ ಇರಬೇಕು. ನಿನ್ನ ಜೀವಿತ ವಾಕ್ಯಾನುಸಾರವಾಗಿ ಕಟ್ಟಲ್ಪಡಬೇಕಾದರೆ ಏನಿರಬೇಕು? ಸಮಾಧಾನ ಇರಬೇಕು. ಈ ದಿನಗಳಲ್ಲಿ ಇಲ್ಲದಿರುವುದೇನು ಹೇಳ್ರಿ? ಆ ಸಮಾಧಾನವೇ. ಎಲ್ಲಿದೆ ರೀ ನಮ್ಮ ಮನೆಯಲ್ಲಿ ಸಮಾಧಾನವೇ ಇಲ್ಲ ರೀ. ಎಲ್ಲಿದೆ ರೀ ನನ್ನ ಶರೀರದಲ್ಲಿ ಸಮಾಧಾನವೇ ಇಲ್ಲ. ಎಲ್ಲಿದೆ ರೀ ನನ್ನ ಹೃದಯದಲ್ಲಿ ಸಮಾಧಾನನೇ ಇಲ್ಲ ರೀ. ದಾವೀದನು ದೇವರ ಆಲಯವನ್ನು ಕಟ್ಟಬೇಕೆಂದು ಆಶಿಸಿದನೇ ಹೊರತು ಎಲ್ಲಿದೆ ಸಮಾಧಾನ? ತನ್ನ ಸುತ್ತಲೂ ಹೋರಾಟಗಳೇ. ಎಲ್ಲ ಕಡೆಗಳಲ್ಲಿ ಯುದ್ಧ ಮಾಡುತ್ತಿದ್ದಾನೆ. ಯಾವಾಗಲೂ ಹೋರಾಟದಲ್ಲೇ ಇರಬೇಕಾಯಿತು. ಗಮನಿಸಿ, ಅರಸನಾದ್ದರಿಂದ, ರಾಜ್ಯದ ಒಂದು ಕ್ಷೇಮದ ಜವಾಬ್ದಾರಿ ತನ್ನ ಕೈಯಲ್ಲಿರುವುದರಿಂದ ಯುದ್ಧಗಳು ಮಾಡಬೇಕಾಯಿತು. ಯುದ್ಧಗಳು ಮಾಡಬೇಕಾದಂಥ ದಾವೀದನು ಯಾವ ರೀತಿಯಾಗಿ ಆಲಯ ಕಟ್ಟಬಹುದು? ಹಾಗೆ ಯುದ್ಧಗಳನ್ನು ಮಾಡುತ್ತಿರುವಾಗ ತನ್ನ ಕೈಯಿಂದ ರಕ್ತವನ್ನು ಸುರಿಸಬೇಕಾಯಿತು. ರಕ್ತವನ್ನು ಸುರಿಸಿದ ಕೈಗಳಿಂದ ಆಲಯ ಹೇಗೆ ಕಟ್ಟಬಲ್ಲನು ಹೇಳ್ರಿ? ಅದಕ್ಕಾಗಿ ದೇವರು ಏನ್ಮಾಡಿದ್ರು? ತನ್ನ ಆಲಯ ಕಟ್ಟುವುದಕ್ಕಾಗಿ ಸಮಾಧಾನದಿಂದಿರುವ 40 ವರ್ಷಗಳು ಸೊಲೊಮೋನನಿಗೆ ಕೊಟ್ಟನು. ಸೊಲೊಮೋನನು ಜೀವಿತ ಕಾಲವೆಲ್ಲ ಯಾವತ್ತೂ ತಾನು ರಕ್ತವನ್ನು ಸುರಿಸಲಿಲ್ಲ. ಒಂದು ಕಡೆ ತಾನು ರಕ್ತವನ್ನು ಸುರಿಸಲಿಲ್ಲ, ಇನ್ನೊಂದು ಕಡೆ ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನ ಹೊಂದಿ ಇದ್ದಾನೆ. ನೀನು ನಾನು ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳಬೇಕಾದರೆ ಮೊದಲನೇದಾಗಿ ಇಲ್ಲಿ ಸಮಾಧಾನ ಇರಬೇಕು. ನಮ್ಮ ಜೀವಿತದಲ್ಲಿ ಕುಟುಂಬಗಳನ್ನು ಕಟ್ಟಿಕೊಳ್ಳಬೇಕಾದರೆ ನಮ್ಮ ಕುಟುಂಬದಲ್ಲಿ ಏನಿರಬೇಕು? ಸಮಾಧಾನ ಇರಬೇಕು. ಸಮಾಧಾನವಿಲ್ಲದ ಕುಟುಂಬವು ವಾಕ್ಯಾನುಸಾರವಾಗಿ ಕಟ್ಟಿಕೊಳ್ಳಲು ಸಾಧ್ಯವೇ ಇಲ್ಲ. ಸಮಾಧಾನವಿಲ್ಲದ ಜೀವಿತದಲ್ಲಿ ವಾಕ್ಯಾನುಸಾರವಾದಂಥ ಜೀವಿತ ನಿರ್ಮಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿ ಸಮಾಧಾನದಿಂದ ಜೀವಿಸಬೇಕಾದರೆ ಒಂದು 5 ಪ್ರಾಥಮಿಕ ಸೂತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಿಮ್ಮ ವೈಯಕ್ತಿಕ ಜೀವಿತವನ್ನು ಕಟ್ಟಿಕೊಳ್ಳಲು, ಈ ದೇವಾಲಯವನ್ನು ನಿರ್ಮಿಸಿಕೊಳ್ಳಲು, ನಿಮ್ಮ ಮನೆಯನ್ನು ಸಹ ಒಂದು ದೇವಾಲಯವಾಗಿ ಮಾರ್ಪಡಿಸಿಕೊಳ್ಳಲು, ನೀವಾಗಲಿ ನಾವಾಗಲಿ ನಮ್ಮ ಮನೆಯನ್ನು ಜ್ಞಾನವುಳ್ಳವರಾಗಿ ನಿರ್ಮಿಸಿಕೊಳ್ಳಬೇಕಾದರೆ ಏನ್ಮಾಡಬೇಕು? ಸಮಾಧಾನವನ್ನು ಹಾಳು ಮಾಡುವಂಥವುಗಳನ್ನು ಕಂಡುಹಿಡಿಬೇಕು. ವೇಗವಾಗಿ 5 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಯೆಶಾಯ ಪುಸ್ತಕ, ಯೆಶಾಯ ಗ್ರಂಥವು 57:21 ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಿದ್ದಾನೆ. ಯಾರಿಗೆ ಸಮಾಧಾನವಿರುವುದಿಲ್ಲ? ಜೋರಾಗಿ ಹೇಳಬೇಕು. ಈ ದಿನ ನಿಮ್ಮ ಮನೆಯಲ್ಲಿ ಸಮಾಧಾನವಿದೆಯಾ? ಈ ದಿನ ನಮ್ಮ ಕುಟುಂಬಗಳಲ್ಲಿ ಸಮಾಧಾನವಿದೆಯಾ? ಗಂಡ ಹೆಂಡತಿಯರೇ, ಕೇಳಿಸಿಕೊಳ್ಳಿರಿ. ನಮ್ಮ ಆಲಯವು, ಈ ದೇಹವೆಂಬ ನಮ್ಮ ಆಲಯವು ವಾಕ್ಯಾನುಸಾರವಾಗಿ ಕಟ್ಟಲ್ಪಡಬೇಕಾದರೆ ಮೊದಲನೇದಾಗಿ ಈ ಆಲಯದಲ್ಲಿ, ಈ ಶರೀರದಲ್ಲಿ ಏನಿರಬಾರದು ಹೇಳ್ಬೇಕು? ದುಷ್ಟತನವೂ ಇರಬಾರದು, ಪಾಪವೂ ಇರಬಾರದು. ದುಷ್ಟನಿಗೆ ಸಮಾಧಾನ ಇರುವುದಿಲ್ಲ ಅಂದರೆ ಶರೀರದಲ್ಲಿ ಪಾಪಕ್ಕೆ ಅವಕಾಶ ಕೊಡುವವನಿಗೆ ಸಮಾಧಾನ ಇರುವುದಿಲ್ಲ. ನಿಮ್ಮಲ್ಲಿ ಯಾರೇ ಆಗಲಿ ಎಂದಾದರೂ ಪಾಪಕ್ಕೆ ಅವಕಾಶ ಕೊಟ್ಟರೆ, ಪಾಪಿಷ್ಟ ಕಾರ್ಯಗಳಿಗೆ ನಿಮ್ಮ ಶರೀರದಿಂದ ನಡೆಸುವುದಾದರೆ ಕೇಳ್ರಿ, ನಿಮಗೆ ಸಮಾಧಾನ ಇರುವುದಿಲ್ಲ. ಸಮಾಧಾನವೂ ಇರುವುದಿಲ್ಲ. ಮೊದಲನೇದಾಗಿ ಈ ದೇವಾಲಯವು ವಾಕ್ಯಾನುಸಾರವಾಗಿ ಕಟ್ಟಲ್ಪಡಬೇಕಾದರೆ ಈ ಆಲಯವೆಂಬ ದೇಹದಲ್ಲಿ ಏನ್ ನಡಿಬಾರದು? ಪಾಪವು ನಡಿಸಬಾರದು. ಯಾವ ಕ್ಷಣ ಈ ದೇಹದಲ್ಲಿ ನೀನು ಪಾಪಕ್ಕೆ ಅವಕಾಶ ಕೊಡುತ್ತೀಯೋ ನಿನಗೆ ಸಮಾಧಾನ ಸಿಗುವುದೇ ಇಲ್ಲ. ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ದೇವರೇ
ನುಡಿಯುತ್ತಾನೆ. ಅರ್ಥಾಯ್ತಲ್ಲ? ಸೋ ನೀನು ಸಮಾಧಾನದಿಂದಿರಬೇಕಾದರೆ ನಿಮ್ಮಲ್ಲಿ ಎಷ್ಟು ಜನ ಸಮಾಧಾನದಿಂದಿರಲು ಇಷ್ಟಪಡುತ್ತೀರಿ, ಕೈ ತೋರಿಸ್ತೀರಾ? ನನಗೆ ಸಮಾಧಾನ ಬೇಕೆನ್ನುವವರು ಕೈ ತೋರಿಸ್ತೀರಾ? ಹಾಗಾದರೆ ಕೇಳ್ರಿ, ಬೈಬಲ್ನಲ್ಲಿರುವ ಫಾರ್ಮುಲಾ ಕ್ರಿಯೆದಲ್ಲಿಡೀರಿ. ನೀವು ಸಮಾಧಾನದಿಂದ ಜೀವಿಸಬೇಕಾದರೆ ಈ ಶರೀರದಲ್ಲಿ ಪಾಪಕ್ಕೆ ಅವಕಾಶ ಕೊಡಬೇಡ್ರಿ, ದುಷ್ಟ ಕಾರ್ಯಗಳಿಗೆ ಅವಕಾಶ ಕೊಡಬೇಡ್ರಿ, ಅತಿಕ್ರಮಕ್ಕೆ ಅವಕಾಶ ಕೊಡಬೇಡ್ರಿ. ನಿಮ್ಮ ಕೈಗಳಿಂದಾಗಲಿ, ನಿಮ್ಮ ನೋಟದಿಂದಾಗಲಿ, ನಿಮ್ಮ ಬಾಯಿಂದಾಗಲಿ, ನೀವು ಕೇಳಿಸಿಕೊಳ್ಳುವ ಕಿವಿಯಿಂದಾಗಲಿ, ನಿಮ್ಮ ಶರೀರದ ಆಶೆಗಳಿಂದಾಗಲಿ ಪಾಪ ಮಾಡಲು ಬಿಡಬೇಡಿರಿ. ಪಾಪ ಮಾಡಲು ಅವಕಾಶ ಕೊಟ್ಟರೆ ನಿಮಗೆ ಸಮಾಧಾನ ಇರುವುದೇ ಇಲ್ಲ. ಸಮಾಧಾನವಿಲ್ಲದಿದ್ದರೆ ನಿಮ್ಮ ಜೀವಿತವನ್ನು ವಾಕ್ಯಾನುಸಾರವಾಗಿ ಕಟ್ಟಿಕೊಳ್ಳಲು ಸಾಧ್ಯವೇ ಇಲ್ಲ. ರೈಟ್. ಈಗ ವ್ಯಕ್ತಿಗತವಾಗಿ, ನಿಮ್ಮ ಕುಟುಂಬದಲ್ಲಿ ಸಮಾಧಾನವಿದೆಯಾ? ಒಮ್ಮೆ ಪ್ರಶ್ನಿಸಿ ನೋಡಿ. ನಿಮ್ಮ ಕುಟುಂಬದಲ್ಲಿ ಸಮಾಧಾನವಿದೆಯಾ? ಒಮ್ಮೆ ಪ್ರಶ್ನಿಸಿ ನೋಡಿ. ಗಂಡಂದಿರಿಗೆ ಕೇಳಿದ್ರೆ ಏನಂತಾರೆ? ಏನ್ರಯ್ಯ, ನಿಮ್ಮ ಕುಟುಂಬಗಳಲ್ಲಿ ಸಮಾಧಾನವಿದೆಯಾ? ಎಲ್ಲಿದೆ ರೀ, ನನಗೆ ಹೋಗಿ ಹೋಗಿ ರಾಕ್ಷಸಿ ಸಿಕ್ಕಳು. ಯಾರು ಸಿಕ್ಕಳು? ರಾಕ್ಷಸಿ ಸಿಕ್ಕಳಂತೆ. ಆದರೆ ಬೈಬಲ್ನಲ್ಲಿ ಹಾಗಿಲ್ಲ. ಬೈಬಲ್ನಲ್ಲಿ ಏನಿದೆ ಅಂದರೆ, ಪತ್ನಿ ಲಾಭವು. ಹೇಳ್ರಮ್ಮ, ಜೋರಾಗಿ ಹೇಳ್ರಿ, ನಿಮ್ಮನೆಯವ್ರು ಹೇಳಬಲ್ಲರಾ? ಏನ್ರಿ ನಗ್ತೀರಿ? ರತ್ನ 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 ಅಂತೀರಲ್ಲ, ನಿಮ್ಮ ಯಜಮಾನ ಹೇಳಬಲ್ಲರಾ? ನನ್ನ ಹೆಂಡ್ತಿ ನನಗೆ ಸಿಕ್ಕಿದಾಗ ಯಾವುದೋ ಪಾಸ್ಟರ್ ಅಂತ ಈ ವಾಕ್ಯ ಓದಿಸ್ತಾ ಇದ್ದೀರಂತೆ. ಯಾವ ವಾಕ್ಯ? ಈ ವಾಕ್ಯವೇ. ಪಾಪ ಅವನು ಓದುತ್ತಾ ಓದುತ್ತಾ ಸ್ವಲ್ಪ ತಪ್ಪಿ ಪತ್ನಿ ಲಾಭವು ಚೇಳು ಲಾಭ ಅಂತ ಓದಿದ ತಕ್ಷಣವೇ ಪಕ್ಕದಲ್ಲಿದ್ದವನು ತಾಳದೆ ನನಗೆ ಸಿಕ್ಕಿದಳು ಅಂದ. ಇನ್ನೇನಾದರೂ ಇದೇನಾ? ದಯವಿಟ್ಟು ಗಮನಿಸಿ ಅಮ್ಮ ಸಹೋದರಿಯರೇ, ಬೈಬಲ್ ಹೇಳ್ತದೆ ಪತ್ನಿ ಲಾಭವು. ಯಾವ ಲಾಭ? ರತ್ನ ಲಾಭ. ನಿನ್ನ ಗಂಡ ಖಂಡಿತವಾಗಿ ಹೇಳಬೇಕು, ನನ್ನ ಹೆಂಡ್ತಿ ನನಗೆ ರತ್ನ ಲಾಭ, ಚೇಳು ಅಲ್ಲ. ಆ ರೀತಿಯಾಗಿ ಜೀವಿಸುವಂಥದ್ದೇ ದೇವರು ನಿಮಗೆ ಕೊಟ್ಟಿರುವಂಥ ಅದ್ಭುತ ಭಾಗ್ಯವು. ನೀವು ಹೇಳಬಲ್ಲೀರಾ, ನನ್ನ ಗಂಡನಿಗೆ ನಾನು ಸಿಗುವುದು ನಿಜವಾಗಲೂ ರತ್ನಲಾಭ? ನನ್ನಿಂದ ನನ್ನ ಗಂಡನಿಗೆ ಅಶಾಂತಿಯಾಗಲಿ, ಅಸಮಾಧಾನವಾಗಲಿ, ನನ್ನ ನಿಮಿತ್ತ ನನ್ನ ಗಂಡನಿಗೆ ಕಷ್ಟವಾಗಲಿ ನಷ್ಟವಾಗಲಿ ಯಾವತ್ತೂ ಜರುಗಲಿಲ್ಲ. ನನ್ನ ನಿಮಿತ್ತ ಅವರಿಗೆ ಯಾವಾಗಲೂ ಮೇಲೆ. ಗಂಡದರೆ, ನಮ್ಮ ವಿಷಯ ಏನು? ಎಷ್ಟು ಜನ ಹೆಂಡತಿಯರು ನಿಮ್ಮ ಹೆಂಡತಿಯರು ಹೇಳಬಲ್ಲರು, ಇಂಥ ಗಂಡ ನನಗೆ ಸಿಗೋದು, ನಾನು ಇದು ಮಾಡಿರುವ ಪುಣ್ಯ. ರಿವರ್ಸ್ ಅಂತಾರೆ, ಏನಂತ? ಇದು ನನ್ನ ಕರ್ಮ, ನಿನ್ನಂಥವನು ನನಗೆ ಸಿಗುವುದು ಏನು? ನನ್ನ ಕರ್ಮ, ನನ್ನ ದರಿದ್ರತೆ. ಅದು ಯಾವತ್ತಿಗೂ ಕೂಡ ಕುಟುಂಬವನ್ನು ಕಟ್ಟಲು ವಿಧಾನವಲ್ಲ. ಗಂಡಂದೆರೇ, ನಿಮ್ಮ ವಿಷಯ ನಿಮಗೆ ಗೊತ್ತು. ಧರ್ಮ ಪತ್ನಿಯರೇ, ನಿಮ್ಮ ವಿಷಯ ನಿಮಗೆ ಗೊತ್ತು. ಈಗ ಕೇಳ್ತೇನೆ, ನಿಮ್ಮ ಕುಟುಂಬದಲ್ಲಿ ಸಮಾಧಾನವಿಲ್ಲದಿದ್ದರೆ ನಿಮ್ಮಿಬ್ಬರಲ್ಲಿ ಪರಿಶುದ್ಧತೆ ಇಲ್ಲ. ಗಂಡಂದರಾಗಿರಬಹುದು, ಹೆಂಡತಿಯರಾಗಿರಬಹುದು, ಗಂಡನಲ್ಲಿ ವಾಕ್ಯವಿಲ್ಲದಿದ್ದರೆ ಗಂಡನೇ ಆ ಕುಟುಂಬಕ್ಕೆ ಶಾಪ, ಹೆಂಡತಿಯಲ್ಲಿ ವಾಕ್ಯವಿಲ್ಲದಿದ್ದರೆ ಆ ಹೆಂಡತಿಯೇ ಕುಟುಂಬಕ್ಕೆ ಶಾಪ. ಗಂಡ ಒಂದು ವೇಳೆ ಸಮಾಧಾನವನ್ನು ನೆಮ್ಮದಿಯನ್ನು ಇಷ್ಟಪಡದಿದ್ದರೆ ಆ ಗಂಡನೇ ಕುಟುಂಬಕ್ಕೆ ಶಾಪ. ಬೈಬಲ್ ಹೇಳ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು. ನೀನು ದೇವರ ಮಗನಾಗಿದ್ದರೆ ನಿನ್ನ ಕುಟುಂಬದಲ್ಲಿ ಸಮಾಧಾನವನ್ನು ಇಷ್ಟಪಡುತ್ತಿ. ಒಂದು ವೇಳೆ ನಿನ್ನ ಹೆಂಡ್ತಿ ಬಾಯಿ ತೆರೆದು ಮನಸ್ಸು ಬಂದಂತೆ ಕಿರುಚುತ್ತಾ ಇರುವಾಗ ನೀನು ದೇವರ ಮಗುವಾಗಿರುವುದಾದರೆ ಸಮಾಧಾನ ಪಡಿಸುತ್ತಿ, ಸಮಾಧಾನವನ್ನು ಬಯಸುತ್ತಿ. ಆಕೆ ಕಿರ್ಚಾಡುವುದನ್ನು ಕೂಗಾಡುವುದನ್ನು ಏನಾದರೂ ಮಾಡಿ ಸಮಾಧಾನ ಪಡಿಸುತ್ತಿ. ಅನೇಕ ಜನ ಗಂಡಂದಿರು ಹೆಂಡತಿಯರನ್ನು ರೇಗಿಸ್ತಾರೆ, ಅನೇಕ ಜನ ಹೆಂಡತಿಯರು ಗಂಡನನ್ನು ರೇಗಿಸುತ್ತಾರೆ. ಹೀಗೆ ರೇಗಿಸುವುದರಿಂದ ಕುಟುಂಬದಲ್ಲಿ ಸಮಾಧಾನವು ಇರುವುದಿಲ್ಲ. ಕೇಳ್ತಿದ್ದೇನೆ, ಸಹಜವಾಗಿ ನಿಮ್ಮ ಕುಟುಂಬದಲ್ಲಿ ಜಗಳವಾದರೆ ಕಾರಣವು ಸಮಾಧಾನವಿಲ್ಲದಂಥ ನಿನ್ನಿಂದಲೇನಾ, ನಾಲಿಗೆ ಸರಿಯಿಲ್ಲದಂತಹ ಗಂಡನಿಂದಲೋ, ಹೆಂಡತಿಯಿಂದಲೋ, ಯಾವುದರಿಂದಲೋ ಕುಟುಂಬದಲ್ಲಿ ಸಮಾಧಾನವಿರುತ್ತಿಲ್ಲ. ನೀನು ದೇವರ ಮಗುವಾಗಿರುವುದಾದರೆ ನಿನ್ನ ಮೂಲಕ ಕುಟುಂಬದಲ್ಲಿ ಸಮಾಧಾನವಿರಬೇಕು. ನೀನು ಸೈತಾನನ ಮಗುವಾಗಿರುವುದಾದರೆ ನಿನ್ನಿಂದಲೇ ಕುಟುಂಬದಲ್ಲಿ ಸಮಾಧಾನ ಹೋಗ್ತದೆ. ಹೆಂಡತಿಯಾಗಿರ್ಬೋದು, ಗಂಡನಾಗಿರ್ಬೋದು, ಒಂದು ಕುಟುಂಬ ಕಟ್ಟಲ್ಪಡಬೇಕಾದರೆ ಆ ದುಷ್ಟತ್ವಕ್ಕೆ ಸ್ಥಳವೂ ಇರಬಾರದು. ಗಂಡ ದುಷ್ಟತ್ವದಲ್ಲಿದ್ದರೆ, ಹೆಂಡತಿ ದುಷ್ಟತ್ವದಲ್ಲಿದ್ದರೆ ಅದಕ್ಕಾಗಿಯೇ ಆ ಕುಟುಂಬದಲ್ಲಿ ಸಮಾಧಾನವೂ ಇರುವುದಿಲ್ಲ. ಬೈಬಲ್ ಹೇಳ್ತದೆ ದುಷ್ಟರಿಗೆ ಸಮಾಧಾನವೂ ಇರುವುದಿಲ್ಲ. ಗಂಡ ಇಲ್ಲವೇ ಹೆಂಡತಿ ಇಲ್ಲವೇ ಮಕ್ಕಳು
ಸೈತಾನನಿಗೆ ಅವಕಾಶ ಕೊಡುವವರಾಗಿದ್ದರೆ ಅವರ ಮೂಲಕವೇ ಕುಟುಂಬದಲ್ಲಿ ಸಮಾಧಾನ ಹೋಗ್ತದೆ. ಸ್ವಲ್ಪ ಜನ ಹೆಂಡತಿಯರು ಎಷ್ಟು ಪ್ರಶಾಂತವಾಗಿದ್ದರೂ ಕಂಡೆದ್ದರೆ ಸುಮ್ಮನಿರಲ್ಲ, ಮೇಲ್ಮೇಲೆ ಬೀಳ್ತಾರೆ, ಮೇಲ್ಮೇಲೆ ಬೀಳ್ತಾರೆ. ಸ್ವಲ್ಪ ಜನ ಗಂಡೆಂದರು ಎಷ್ಟು ಶಾಂತವಾಗಿದ್ದರೂ ಹೆಂಡತಿಯರು ಸುಮ್ಮನೆ ಇರೋದಿಲ್ವಲ್ಲ, ಒದರ್ತಾಲೆ ಒದರ್ತಾಲೆ ಒದರ್ತಲೇ ಇರ್ತಾರೆ. ಕೇಳ್ತಿದ್ದೇನೆ ಈ ದಿನ ಈ ಮಾತು ನಿಮ್ಮೊಂದಿಗೆ ಆಡ್ತಿರುವಾಗ, ನಿನ್ನ ವ್ಯಕ್ತಿತ್ವ ಏನು? ಯಾವುದಾದ್ರೂ ಸಣ್ಣ ಸಮಸ್ಯೆ ಬಂದ್ರೆ ಅದನ್ನು ತಕ್ಷಣವೇ ಸಮಸ್ಯೆ ಬಗೆಹರಿಸುವ ಹಾಗೆ ನಿನ್ನ ವ್ಯಕ್ತಿತ್ವ ಇರುತ್ತಾ? ಇಲ್ಲವೇ ನಿಮಗ್ ಗೊತ್ತರಿ, ಕೆರ್ಕೊಳ್ಳುವುದರ ಕುರಿತು ಕೆಲವೊಮ್ಮೆ ನನ್ನ ಮಕ್ಕಳು ಅವರಿಗೆ ಟೈಮ್ ಪಾಸ್ ಆಗಿಲ್ಲ ಅಂದ್ರೆ ನನ್ನ ಹತ್ರ ಬರ್ತಾರೆ, ಬಂದು ಡ್ಯಾಡಿ ಡ್ಯಾಡಿ ಇಲ್ಲಿ ಕೆರೀರಿ ಡ್ಯಾಡಿ ಅಂತಾರೆ. ಬಾರೋ ಕೂತ್ಕೋ ಅಂತ ಹೇಳ್ತೇನೆ, ಇಲ್ಲಿ ಕೆರಿತೇನೆ, ಸ್ವಲ್ಪ ಕೆಳಗೆ ಡ್ಯಾಡಿ ಅಂತಾರೆ, ಕೆಳಗೆ ಕೆರಿತೇನೆ, ಇನ್ನೂ ಸ್ವಲ್ಪ ಕೆಳಗೆ ಡ್ಯಾಡಿ ಅಂತಾರೆ, ಇನ್ನೂ ಸ್ವಲ್ಪ ಕೆಳಗೆ. ರೈಟ್ ಸೈಡ್ ಡ್ಯಾಡಿ ರೈಟ್ ಸೈಡ್, ಇನ್ನು ಸ್ವಲ್ಪ ಮೇಲೆ ಡ್ಯಾಡಿ ಮೇಲೆ. ನಂಬ್ತಿರೋ ಇಲ್ಲೋ, ಮೈ ಎಲ್ಲ ಕೆರೆಸ್ಕೊಳ್ತಾರೆ ಅವರು. ಆಗ ನನಗೆ ಅರ್ಥ ಆಗಿದ್ದೇನೆಂದ್ರೆ ಈ ಕೆರ್ಕೊಳ್ಳೋದಕ್ಕೆ ಸ್ಥಿರತೆ ಇರಲ್ಲ, ಒಂದು ಸ್ಥಳದಲ್ಲಿ ಕೆರೆದೇವ ಅನ್ಕೊಳ್ರಿ ಹೋಗ್ಲಿ ಬಿಡು ಅನ್ನುತ್ತಾ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮೇಲಿಂದ ಕೆಳಗೆ. ಈಗ ನನಗೆ ಬೇಸರ ಆಗಿ ಹೋಗ್ರೋ ಅಂತ ಹೇಳ್ತೀನಿ, ಎಕ್ಸಾಂಪಲ್ ಹೇಳ್ತಿದ್ದೇನೆ. ಒದರುವ ಬಾಯಿಗೆ ಸ್ಥಿರತೆ ಇರೋದಿಲ್ಲ. ಯಾವ ಗಂಡನ ಬಾಯಿ ಒದರುವ ಬಾಯಿ ಆಗಿದೆಯೋ, ಯಾವ ಹೆಂಡತಿಯ ಬಾಯಿ ಒದರುವ ಬಾಯಿ ಆಗಿದೆಯೋ, ಸ್ಥಿರತೆ ಇರೋಲ್ಲ. ಒಂದು ವಿಷಯಕ್ಕೆ ಆ ಬಾಯಿ ನಿಲ್ಲೋದಿಲ್ಲ, ಅಲ್ಲಿಂದಿಲಿಗೆ ಇಲ್ಲಿಂದಲಿಗೆ ಅಲ್ಲಿಂದಿಲಿಗೆ ಇಲ್ಲಿಂದಲಿಗೆ ಎಲ್ಲಿಂದೋ ಎಲ್ಲಿಗೋ ಎಲ್ಲಿಂದ ಎಲ್ಲಿಗೋ. ಕೊನೆಗೆ ತಾತ ಅವರ ಮುತ್ತಾತ ತಾತಂದೆರ ತಾತ ಅವರು ಯಾವ ಲೋಕದಲ್ಲಿದ್ದಾರೋ ಅವರನ್ನು ಬಿಡಲ್ಲ. ಸ್ಥಿರತೆ ಇಲ್ಲದಂತ ಬಾಯುಳ್ಳ ಗಂಡ ಹೆಂಡತಿಯರು ಕುಟುಂಬಕ್ಕೆ ಶನಿ, ಕುಟುಂಬಕ್ಕೆ ದರಿದ್ರರು, ಕುಟುಂಬಕ್ಕೆ ಶಾಪವು ಇದರ ಅಂತವರಿಲ್ಲಿ. ದುಷ್ಟರಿಗೆ ಸಮಾಧಾನವಿರುವುದಿಲ್ಲ, ದುಷ್ಟನು ಇರುವ ಮನೆಯಲ್ಲಿ ಸಮಾಧಾನವಿರುವುದಿಲ್ಲ. ದುಷ್ಟತ್ವದಲ್ಲಿರುವ ಗಂಡನಾಗಲಿ ಹೆಂಡತಿಯಾಗಲಿ, ನಿನ್ನ ಕುಟುಂಬಕ್ಕೆ ಶಾಪ, ನಿನ್ನ ಕುಟುಂಬಕ್ಕೆ ಶನಿ. ಅಂದು ದೇವರು ಸೊಲೊಮೋನನ್ನು ಆಲಯ ಕಟ್ಟಬೇಕೆಂದು ಹಾಗೆ ಬಯಸಿದಾಗ ಎಲ್ಲಾ ಕಡೆಗಳಲ್ಲಿಯೂ ಏನನ್ನು ಅನುಗ್ರಹಿಸಿದನು? ಸಮಾಧಾನ. ಸಮಾಧಾನದಿಂದಲೇ ಆಲಯ ಕಟ್ಟಲ್ಪಡಬೇಕು, ಸಮಾಧಾನದಿಂದಲೇ ಈ ದೇಹದಲ್ಲಿ ದೇವರ ಒಂದು ಆಲಯವು ಕಟ್ಟಲ್ಪಡಬೇಕು, ನೆಮ್ಮದಿಯಿಂದಲೇ ಒಂದು ಸಮಾಧಾನದಿಂದಲೇ ಒಂದು ಕುಟುಂಬವೂ ಕಟ್ಟಲ್ಪಡಬೇಕು. ಎರಡನೇದು, ಎರಡನೇ ಸಾಮುವೇಲ 12:10-11, ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರಿಂದಲೂ ಹಿತ್ಯನಾದ ಊರಿಯನನ್ನು ಅಮ್ಮೋನಿಯರ ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದರಿಂದಲೂ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಯಹೋವನಾದ ನನ್ನ ಮಾತನ್ನು ಕೇಳು, ನಾನು ನಿನ್ನ ಮನೆಯವರಿಂದಲೇ ನಿನಗೆ ಕೇಡು ಉಂಟು ಮಾಡುವಂತೆ ಮಾಡುವೆನು. ಸಾಕು. ಎರಡನೇದು, ಸಮಾಧಾನವನ್ನು ಹಾಳು ಮಾಡುವಂತಹ ಎರಡನೇ ಗುಳ್ಳೆನರಿ. ಶಾಂತಿ ಸಮಾಧಾನವನ್ನು ಹಾಳು ಮಾಡುವಂತಹ ಮೊದಲನೇ ಗುಳ್ಳೆನರಿ ದುಷ್ಟತ್ವವು, ಪಾಪವು. ಶಾಂತಿಯನ್ನು ಸಮಾಧಾನವನ್ನು ಹಾಳು ಮಾಡುವಂತಹ ಎರಡನೇ ಗುಳ್ಳೆನರಿ ಅಕ್ರಮ ಸಂಬಂಧವು, ವ್ಯಭಿಚಾರದ ಸಂಬಂಧವು. ದಾವಿದನು ದೇವರ ಇಷ್ಟ ನೆರವೇರಿಸುವವನೇ, ದೇವರಂದರೆ ಬಹಳ ಪ್ರೀತಿಸುವವನೇ. ಆದರೆ ಒಂದು ಸಂದರ್ಭದಲ್ಲಿ ದಾವಿದನು ಯುದ್ಧಕ್ಕೆ ಹೋಗಬೇಕಾದಾಗ ಯುದ್ಧಕ್ಕೆ ಹೋಗದೆ ಮಾಳಿಗೆಯ ಮೇಲೆ ಸುತ್ತಾಡುತ್ತಾ ಮೇಲೆ ತಿರುಗಾಡುತ್ತಿರುವಾಗ ಮೇಲಿಂದ ಕೆಳಗೆ ನೋಡಿದ್ರೆ ಒಬ್ಬ ಸ್ತ್ರೀ ಕಾಣಿಸಿದಳಂತೆ. ಸ್ನಾನ ಮಾಡುತ್ತಿರುವಾಗ ಹಾಗೆ ಕಾಣಿಸಿದಾಗ, ನಾನು ದೇವರನ್ನು ಪ್ರೀತಿಸುವವನು, ದೇವರಂದರೆ ಭಯಪಡುವವನು, ನಾನ್ಯಾಕೆ ಅವಳು ಸ್ನಾನ ಮಾಡುವುದನ್ನು ನೋಡಲಿ ಅಂದುಕೊಂಡು ತನ್ನ ಕಣ್ಣನ್ನು ಪಕ್ಕಕ್ಕೆ ತಿರುಗಿಸಬೇಕಾಗಿತ್ತು. ಆದರೆ ಕಣ್ಣಿನಾಸೆಗೆ ಸೋತು ಹೋದ. ಆ ಕಣ್ಣಿನ ಆಸೆ ಸ್ವಲ್ಪ ಶರೀರ ಇಚ್ಛೆಯಾಗಿ ಮಾರ್ಪಡ್ತು. ಯಸ್ ಸಹೋದರಿ ಸಹೋದರರೇ, ನಿನ್ನ ಕಣ್ಣು ನೆಟ್ಟಗಿರುವುದಾದರೆ ನಿನ್ನ ದೇಹವೆಲ್ಲವೂ ಬೆಳಕಾಗಿರುವುದು. ನಿನ್ನ ಕಣ್ಣು ಅಪವಿತ್ರವಾಗಿರುವುದಾದರೆ ನಿನ್ನ ದೇಹವೆಲ್ಲವೂ ಅಪವಿತ್ರವಾಗಿರುತ್ತದೆ. ಕ್ರೈಸ್ತ ತಮ್ಮ ತಂಗಿ ಸಹೋದರ ಸಹೋದರಿಯರೇ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ದೃಷ್ಟಿಯನ್ನು, ನಮ್ಮ ಕಣ್ಣನ್ನು ಬಹಳ ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು. ಅಪವಿತ್ರವಾದವುಗಳನ್ನು ನಮ್ಮ ಕಣ್ಣಿನೊಳಗೆ ಬರಗೊಡಿಸದೆ, ಅವುಗಳನ್ನು ನಾವು ನೋಡದೆ ಬೇಕಾದ ಜಾಗ್ರತೆಯನ್ನು ವಹಿಸಬೇಕು. ಈ ದಿನಗಳಲ್ಲಿ ಬಂದಿರುವಂತಹ ಸೆಲ್ಫೋನ್ ಮೂಲಕ, ಇಂಟರ್ನೆಟ್ ಕನೆಕ್ಷನ್ ಮೂಲಕ, ವೈಫೈ ಮೂಲಕ ಅಶ್ಲೀಲ ಪ್ರಪಂಚವನ್ನೇ ಅಂಗೈಯಲ್ಲಿ ತಂದಿಟ್ಟಿದೆ ಸೈತಾನನ ಈ ಟೆಕ್ನಾಲಜಿ. ಟೆಕ್ನಾಲಜಿ ಎನ್ನುವುದು ತಪ್ಪಿಲ್ಲದಿದ್ದರೂ ಆ ಟೆಕ್ನಾಲಜಿಯಲ್ಲಿ ನಡೆಯುತ್ತಿರುವಂತಹ ಹೈಟೆಕ್ ಪಾಪವು ಎಷ್ಟು ಹೀನವಾಗಿದೆ ಎಂದರೆ ಹೇಳಿಕೆ ಆಗೋದಿಲ್ಲ. ಕ್ಲಾಸ್ನಲ್ಲಿ ಕೂತ್ಕೊಳ್ತಾರೆ, ಅಶ್ಲೀಲ ಚಿತ್ರ ನೋಡ್ತಾರೆ, ಪ್ರಯಾಣ ಮಾಡ್ತಾ
ಅಶ್ಲೀಲ ಚಿತ್ರ ನೋಡ್ತಾರೆ, ಉದ್ಯೋಗ ಮಾಡ್ತಿರುವಾಗ ಅಶ್ಲೀಲ ಚಿತ್ರ ನೋಡ್ತಾರೆ, ಸೆಲ್ ಫೋನ್ ನಲ್ಲಿಯೇ ನೀಚವಾದ ದೃಶ್ಯಗಳನ್ನು ನೋಡ್ತಕ್ಕಂತ ದೌರ್ಭಾಗ್ಯ ಸ್ಥಿತಿಗೆ ಮನೆಯಲ್ಲಿರ್ತಿದ್ದಾರೆ, ಅಶ್ಲೀಲ ಚಿತ್ರ ನೋಡ್ತಾರೆ. ಒಬ್ಬ ತಮ್ಮ ಹೀಗೆ ಹೇಳ್ತಾನೆ, ಅಣ್ಣ ನನಗೊಂದು ವೀಕ್ನೆಸ್ ಇದೆ ಅಣ್ಣ. ಏನೋ ಅದು ವೀಕ್ನೆಸ್ಸು? ಚಾಟಿಂಗ್ ಮಾಡ್ತೇನೆ ಅಣ್ಣ. ಯಾರ ಜೊತೆ ಮಾಡ್ತೀಯೋ, ಇನ್ಯಾರ ಜೊತೆ ಮಾಡ್ತೇನೆ ಅಣ್ಣ, ಹುಡುಗಿಯವ್ರ ಜೊತೆನೆ ಮಾಡ್ತೇನೆ. ಓದ್ಕೊಳ್ತಾ ಇದೀಯಾ? ಓದ್ಕೊಳ್ತಾ ಇದ್ದೀನಣ್ಣ. ಓದ್ಕೊಳ್ಳುವ ನಿನಗೆ ಚಾಟ್ ಮಾಡ್ಲಿಕ್ಕೆ ಎಲ್ಲೋ ಸಮಯ, ಓದಿದ ನಂತರ ಮಾಡ್ತೀನಣ್ಣ. ಅಂದ್ರೆ ಎಷ್ಟು ಗಂಟೆಗೆ ಮಾಡ್ತೀಯೋ ನೀನು ಚಾಟಿಂಗು? 11 ಗಂಟೆಗೆ ಮಾಡ್ತೀನಣ್ಣ. ಮತ್ತೆ ನಿನ್ ಮನೆಯಲ್ಲಿ ನಿಮ್ ಡ್ಯಾಡಿ ಆಗಲಿ ನಿನ್ ಮಮ್ಮಿ ಆಗಲಿ ನೋಡೋದಿಲ್ಲೇನು? ಅವ್ರು ನನ್ನ ಪಕ್ಕದಲ್ಲೇ ಮಲ್ಕೊಳ್ತಾರಣ್ಣ. ಮತ್ತೆ ನೀನ್ ಯಾವಾಗ ಚಾಟಿಂಗ್ ಮಾಡ್ತೀಯೋ, ಬೆಡ್ ಶೀಟ್ ಅನ್ನು ಹಚ್ಕೊಂಡು ಚಾಟಿಂಗ್ ಮಾಡ್ತೀನಣ್ಣ. ಮತ್ತೆ ನೀನ್ ಹುಡುಗಿ ಜೊತೆ ಚಾಟಿಂಗ್ ಮಾಡ್ತೀನಿ ಅಂತ ಆ ಹುಡುಗಿ ಏನ್ ಮಾಡ್ತಾಳೆ? ಆ ಹುಡುಗಿನೂ ಹಾಗೆ ಅಣ್ಣ. ಏನು, ಬೆಡ್ ಶೀಟ್ ಹಚ್ಕೊಂಡು ಚಾಟಿಂಗ್ ಮಾಡ್ತಾಳಣ್ಣ. 11 ಗಂಟೆ ದಾಟಿದ ನಂತರ ಹುಡುಗ ಹುಡುಗಿಯರು ಸೆಲ್ಫೋನ್ ನಲ್ಲಿ ಕೂತ್ಕೊಂಡು ಹರಟೆ ಮಾತುಗಳು ಹರಟೆ ಮಾತುಗಳು. ಅಂಗೈಯಲ್ಲಿಯೇ ಪಾಪಿಷ್ಟ ಪ್ರಪಂಚ ಬಂದು ಸೇರಿದೆ. ಅದಕ್ಕಾಗಿ ಹೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನಿನ್ನಲ್ಲಿ ಪಾಪವಿದ್ದರೆ, ಪಾಪಿಷ್ಟ ಕಣ್ಣಿರುವುದಾದರೆ, ಪಾಪಿಷ್ಟ ಯೋಚನೆ ಬರ್ತವೆ, ಪಾಪಿಷ್ಟ ಯೋಚನೆ ಬಂದರೆ ಪಾಪಿಷ್ಟ ಚೇಷ್ಟೆಗಳು ಬರ್ತವೆ, ಪಾಪಿಷ್ಟ ಚೇಷ್ಟೆಗಳು ಬಂದರೆ ನಿನಗಿರುವ ಸಮಾಧಾನ ಹೋಗುತ್ತದೆ. ಅಂದು ದಾವಿದನು ಕಣ್ಣಿನಿಂದ ಪಾಪಿಷ್ಟ ದೃಶ್ಯವನ್ನು ನೋಡಿದನು, ಯೋಚಿಸಿದ, ಮೋಹಿಸಿದ, ಕರೆಸಿದ, ಪಾಪ ಮಾಡಿದನು. ನಂತರ ಏನಾಯಿತು? ದೇವರು ಆದೇಶಿಸಿದ. ಏನಂತ? ನಿನ್ನ ಮನೆಯಲ್ಲಿಯೇ ಯುದ್ಧ. ಕೇಳ್ತಿದ್ದೀರಾ ಸಹೋದರ ಸಹೋದರಿ, ಯಾವ ಸ್ತ್ರೀ ತನ್ನ ಕಣ್ಣಿನಲ್ಲಿ ಪಾಪ ಇಟ್ಟುಕೊಳ್ಳುತ್ತಾಳೋ, ತನ್ನ ಯೋಚನೆಯಲ್ಲಿ ಪಾಪ ಇಟ್ಟುಕೊಳ್ಳುತ್ತಾಳೋ, ತನ್ನ ದೇಹದಲ್ಲಿ ಪಾಪ ಇಟ್ಟುಕೊಳ್ಳುತ್ತಾಳೋ, ಯಾವ ಪುರುಷನು ತನ್ನ ಕಣ್ಣಿನಲ್ಲಿ, ತನ್ನ ಯೋಚನೆಯಲ್ಲಿ, ತನ್ನ ಶರೀರದಲ್ಲಿ ಪಾಪ ಹೊಂದಿರುತ್ತಾನೋ, ಅವರಿಬ್ಬರ ಮಧ್ಯೆ ಯುದ್ಧ ನಡೀತಲೇ ಇರ್ತದೆ. ನೆನಪಿನಲ್ಲಿಟ್ಕೊಳ್ರಿ. ಒಂದು ವೇಳೆ ಗಂಡ ಪರಿಶುದ್ಧನಾಗಿ ಜೀವಿಸುತ್ತಾ ಹೆಂಡತಿ ಅಪವಿತ್ರತೆಗೆ ಅವಕಾಶ ಕೊಟ್ಟರೆ, ಒಂದು ವೇಳೆ ಹೆಂಡತಿ ಪರಿಶುದ್ಧಳಾಗಿ ಜೀವಿಸುತ್ತಾ ಗಂಡ ಅಪವಿತ್ರತೆಗೆ ಅವಕಾಶ ಕೊಟ್ಟರೆ, ಆ ಮನೆಯಲ್ಲಿ ಯಾವಾಗಲೂ ಯುದ್ಧವೇ. ದಾವೀದನು ಮಾಡಿದಂಥ ಪಾಪ ಕುಟುಂಬದಲ್ಲಿ ಏನನ್ನು ತಂದಿತು? ಯುದ್ಧವನ್ನು ತಂದಿತು. ಏನಿದೆ ಬೈಬಲ್ನಲ್ಲಿ? ನಿನ್ನ ಮನೆಯಲ್ಲಿಯೇ ಸದಾಕಾಲವು ಯುದ್ಧ ವಾತಾವರಣವು. ದಾವೀದನ ಕುಟುಂಬದಲ್ಲಿ ಎಷ್ಟು ಯುದ್ಧ ಆಯಿತು ರೀ! ದಾವೀದನ ಕುಟುಂಬದಲ್ಲಿ ಎಂಥ ಗೌರವಾದ ಕಾರ್ಯಗಳು ಜರುಗಿದವು ರೀ! ದಾವೀದನು ಅಂದು ಬೆತ್ಷೆಬಳೊಂದಿಗೆ ಮಾಡಿರುವಂತಹ ಆ ರಾತ್ರಿಯ ಪಾಪದ ನಿಮಿತ್ತ ದಾವೀದನು ಸಾಯುವವರೆಗೂ ಶಿಕ್ಷೆ ಅನುಭವಿಸುತ್ತಲೇ ಇದ್ದ, ಯುದ್ಧ ಎದುರಿಸುತ್ತಲೇ ಇದ್ದ. ಈ ದಿನ ಸಹೋದರ, ನಿನ್ನ ಶರೀರದಲ್ಲಿ ಅಪವಿತ್ರತೆ ಇರುವವರೆಗೂ ನಿನ್ನ ಕುಟುಂಬದಲ್ಲಿ ಸಮಾಧಾನವಿರುವುದಿಲ್ಲ. ಸಹೋದರಿ, ನಿನ್ನ ಶರೀರದಲ್ಲಿ, ನಿನ್ನ ದೇಹದಲ್ಲಿ ದುಷ್ಟತ್ವವು, ಅಪವಿತ್ರತೆಯು, ಪಾಪವು ಇರುವವರೆಗೂ ನಿನ್ನ ಕುಟುಂಬದಲ್ಲಿ ಸಮಾಧಾನ ಇರಲ್ಲ. ಸಮಾಧಾನ ಬೇಕಾ? ಆದರೆ ಖಚಿತವಾಗಿ ಗಂಡ ಹೆಂಡತಿ ಇಬ್ಬರೂ ಕೂಡ ಶರೀರವನ್ನು, ಆತ್ಮವನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳಬೇಕು. ಬೈಬಲ್ನಲ್ಲಿ ನಾವು ನೋಡ್ತಿದ್ದೇವೆ, ಆ ಆಲಯ ಕಟ್ಟಲ್ಪಡಬೇಕಾದರೆ ಮೊದಲು ಎಲ್ಲಾ ಕಡೆಗಳಲ್ಲಿಯೂ ಏನ್ ಬೇಕು? ಸಮಾಧಾನ ಬೇಕು. ದೇವರು ಅಂತಹ ಸಮಾಧಾನ ಅನುಗ್ರಹಿಸಿದ್ದರಿಂದಲೇ ಸೊಲೊಮೋನನು ಆಲಯ ಕಟ್ಟಲು ಆರಂಭಿಸಿದನು. ಸಮಾಧಾನ ಬೇಕೆಂದರೆ ದುಷ್ಟತ್ವಕ್ಕೆ ಅವಕಾಶ ಇರಬಾರದು. ಸಮಾಧಾನ ಬೇಕಾದರೆ ಅಪವಿತ್ರತೆಗೆ ಅವಕಾಶ ಇರಬಾರದು. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಒಬ್ಬ ವ್ಯಕ್ತಿ ತನ್ನ ಕುಟುಂಬವನ್ನು, ತನ್ನ ವ್ಯಕ್ತಿತ್ವವನ್ನು, ತನ್ನ ಜೀವಿತವನ್ನು ಕಟ್ಟಿಕೊಳ್ಳಬೇಕಾದರೆ ಯಾವ ರೀತಿಯಾಗಿ ತಂದೆಯೇ ಶಾಂತಿಯನ್ನು, ಸಮಾಧಾನವನ್ನು ಹಾಳು ಮಾಡುವಂತಹ 5 ಗುಳ್ಳೆನರಿಗಳ ಬಗ್ಗೆ ನೀವು ನಮಗೆ ಕಲಿಸಿದ್ದೀರಿ. ದುಷ್ಟತ್ವವು, ಅಪವಿತ್ರತೆ ಯಾವ ರೀತಿ ಒಬ್ಬ ವ್ಯಕ್ತಿಗೆ ಸಮಾಧಾನ ಇಲ್ಲದಂತೆ ಮಾಡುತ್ತವೋ, ಸಮಾಧಾನವನ್ನು ಹಾಳು ಮಾಡುತ್ತವೋ, ಬಹು ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ವಂದನೆ. ಬಿತ್ತಲ್ಪಟ್ಟ ಈ ವಾಕ್ಯವನ್ನು ಫಲಿಸಿರಿ, ವಾಕ್ಯಾನುಸಾರವಾಗಿ ಜೀವಿಸುವಂತೆ ಮಾಡಿ, ನಮ್ಮ ಜೀವಿತಗಳನ್ನು ನಿರ್ಮಿಸಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಕಳೆದ 5 ವರ್ಷಗಳಿಂದ ಕಲ್ವರಿ ಟೆಂಪಲ್ಗೆ ಬರುತ್ತಾ ದೇವರ ಸೇವಕರು ಸಾರುವ ವಾಕ್ಯಗಳಿಂದ ನಾನು, ನನ್ನ ಕುಟುಂಬವು ಆತ್ಮೀಕವಾಗಿ ಎಷ್ಟೋ ಬಲ ಹೊಂದುತ್ತಿದ್ದೇವೆ. ಇಷ್ಟೊಂದು ಬಲವಾದ ಸುವಾರ್ತೆಯಿಂದ ಕೂಡಿದ ವಾಕ್ಯವನ್ನು ಕೇಳಿ ಅನೇಕ ಲಕ್ಷಾಂತರ ಜನಕ್ಕೆ ತಿಳಿಸಬೇಕೆಂದು ನಮಗಿರುವ ಸಾಮರ್ಥ್ಯದ ಮೇರೆಗೆ ವರ್ಷಕ್ಕೆ 4 ಕಲ್ವರಿ ಸ್ವರಂ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡುತ್ತಿದ್ದೆವು. ವರ್ಷಕ್ಕೆ ಎಷ್ಟು? 4 ಕಾರ್ಯಕ್ರಮಗಳು, ಅಂದರೆ ಪ್ರತಿ 3 ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನು ಸಹಾಯ ಮಾಡಲು ಈ ಕುಟುಂಬ ರೂಢಿ ಮಾಡಿಕೊಂಡರು. 3 ತಿಂಗಳಿಗೊಮ್ಮೆ ಒಂದು ಕಾರ್ಯಕ್ರಮವನ್ನು ಸಹಾಯ ಮಾಡುತ್ತಿದ್ದೆವು. ಕಳೆದ ಸಾರಿ ಜರುಗಿರುವಂತಹ ಸ್ಪಾನ್ಸರ್ ಮೀಟಿಂಗ್ನಲ್ಲಿ ಪಾಲ್ಗೊಂಡಾಗ ಸೆಕ್ಯುಲರ್ ಚಾನೆಲ್ಸ್ ಮೂಲಕ ಮತ್ತಷ್ಟು ಸುವಾರ್ತೆ ಸಾರೋಣ ಆಗ್ತಾ ಇದೆ ಎಂದು ತಿಳಿದು
ನಾವು ಸಹಾಯ ಮಾಡುತ್ತಿರುವ 4 ಕಾರ್ಯಕ್ರಮಗಳೊಂದಿಗೆ ಪ್ರತಿ ವರ್ಷ ಸೆಕ್ಯುಲರ್ ಚಾನೆಲ್ನಲ್ಲಿ 2 ಕಾರ್ಯಕ್ರಮಗಳನ್ನು, ಒಂದು ಜೂನ್ನಲ್ಲಿ ಒಂದು ಡಿಸೆಂಬರ್ನಲ್ಲಿ ಸಹಾಯ ಮಾಡಬೇಕೆಂದು ತೀರ್ಮಾನಿಸಿದೆವು. ಈ ಕುಟುಂಬ ಮಾಡುತ್ತಿರುವುದೇನೆಂದರೆ, 3 ತಿಂಗಳಿಗೊಮ್ಮೆ ನಮ್ಮ ಕ್ರೈಸ್ತ ಚಾನೆಲ್ನಲ್ಲಿ ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುತ್ತಿದ್ದರು. ಆದರೆ ಸೆಕ್ಯುಲರ್ ಚಾನೆಲ್ಸ್ಗೆ ಸಹಾಯ ಮಾಡುವುದರ ಮೂಲಕ ಪ್ರಪಂಚದಲ್ಲಿರುವ ಕನ್ನಡಿಗರಿಗೆ ನೀವು ಸುವಾರ್ತೆ ಸಾರುವಂತೆ ಆಗುತ್ತದೆ ಎಂದುಕೊಂಡು ವರ್ಷಕ್ಕೆ 2 ಸೆಕ್ಯುಲರ್ ಚಾನೆಲ್ಸ್ಗೆ ಅವರು ಸಹಾಯ ಮಾಡಬೇಕಂದುಕೊಂಡು ಜೂನ್ನಲ್ಲಿ ಡಿಸೆಂಬರ್ನಲ್ಲಿ ಆ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಬೇಕೆಂದು ಅವರು ತೀರ್ಮಾನಿಸಿದರು. ಹೇಗೂ ಸಹಾಯ ಮಾಡುತ್ತಾ ಇದ್ದೇವಲ್ಲ, ಜೂನ್ವರೆಗೂ ಕಾಯುವುದೇಕೆ ಅಂದುಕೊಂಡು ಅವರೇನ್ ಮಾಡಿದ್ರಂತೆ, ಅದಕ್ಕಾಗಿ ಅಷ್ಟು ತಡ ಮಾಡುವುದು ಸರಿಯಲ್ಲ ಅಂದುಕೊಂಡು ಫೆಬ್ರವರಿನಲ್ಲಿಯೇ ಸೆಕ್ಯುಲರ್ ಚಾನೆಲ್ಗಾಗಿ ಕಲ್ವಾರಿ ಸ್ವರ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದೆವು. ಸಹಾಯ ಮಾಡಿದ 2 ದಿನಗಳಲ್ಲಿಯೇ ನಾವು ಸ್ಪಾನ್ಸರ್ಗಾಗಿ ಕೊಟ್ಟಿರುವಂತಹ ಹಣಕ್ಕಿಂತಲೂ ಹೆಚ್ಚಾಗಿ ಬೋನಸ್ ರೂಪದಲ್ಲಿ ದೇವರು ತಿರುಗಿ ನನಗೆ ಕೊಟ್ಟನು. ಇಂತಿ ಸಹೋದರ ಶ್ರೀನಿವಾಸಿ ಸಾಕ್ಷಿ ಕಳಿಸುತ್ತಿದ್ದಾರೆ. ಯಾವುದು ನಾನು ದೇವರಿಗೆ ಕೊಡಬೇಕಂದುಕೊಂಡೋ ಅದನ್ನು ತಿರುಗಿ ನನ್ನ ದೇವರು ನನಗೆ ಕೊಡುತ್ತಿದ್ದಾರೆ. ದಯವಿಟ್ಟು ಗಮನಿಸಿ, ದೇವರು ಹೇಳಿದ್ದಾರೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಸುಳ್ಳಾಡಲು ಆತನು ಮನುಷ್ಯನಲ್ಲವೇ? ಅಲ್ಲ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ಬಿತ್ತನೆಯನ್ನು ಒಳ್ಳೆ ನೆಲದಲ್ಲಿ ಬಿತ್ತಿರಿ, ಖಂಡಿತವಾಗಿ ಫಲಿಸುತ್ತದೆ. ಅದಕ್ಕಾಗಿ ನೀವು ಕೊಡುತ್ತಿರುವಾಗ ಒಳ್ಳೆ ಮನಸ್ಸಿನಿಂದ ಕೊಡಿರಿ, ಒಳ್ಳೆ ಬಿತ್ತನೆಯನ್ನು ಬಿತ್ತಿರಿ, ಒಳ್ಳೆ ನೆಲದಲ್ಲಿ ಹಾಕಿರಿ, ಖಂಡಿತವಾಗಿ ಅದು ಫಲಿಸುತ್ತದೆ. ಈ ಸಹೋದರ ಒಳ್ಳೆ ಮನಸ್ಸಿನಿಂದ ಪ್ರತಿ 3 ತಿಂಗಳಿಗೆ ಒಮ್ಮೆ, ನಂತರ ವರ್ಷಕ್ಕೆ 2 ಸಾರಿ ಸೆಕ್ಯುಲರ್ ಚಾನೆಲ್ಸ್ನಲ್ಲಿ, ಅಂದರೆ ಸುಮಾರು ವರ್ಷದಲ್ಲಿ 6 ಕಾರ್ಯಕ್ರಮಗಳಿಗೆ, ಅಂದರೆ ಪ್ರತಿ 2 ತಿಂಗಳಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದು ಸಹಾಯ ಮಾಡುತ್ತಿದ್ದಾರೆ. ಯಾಕೆ ಹಾಗೆ ಮಾಡುತ್ತಿದ್ದಾರೆ? ಅದು ನನ್ನ ಜವಾಬ್ದಾರಿ. ಈ ಲೋಕದಲ್ಲಿ ಆಸ್ತಿಪಾಸ್ತಿಗಳನ್ನು ಕೂಡಿಡುವುದಕ್ಕಿಂತ ಪರಲೋಕದಲ್ಲಿ ಆತ್ಮಗಳನ್ನು ಹಾಗೆ ಸಂಪಾದಿಸುವುದೇ ದೊಡ್ಡ ಭಾಗ್ಯವೆಂದು ಪರಿಗಣಿಸಿದ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದಯವಿಟ್ಟು ಗಮನಿಸಿ, ಈ ಲೋಕದಲ್ಲಿ ಯಾವುದಕ್ಕಾಗಿಯೂ ನೀವು ಪರದಾಡಿದರು? ದುಡ್ಡಿಗಾಗಿ ಒದ್ದಾಡಿದರು, ಹೆಸರು ಪ್ರಖ್ಯಾತಿಗೋಸ್ಕರ ಒದ್ದಾಡಿದರು, ಹುದ್ದೆಗೋಸ್ಕರ ಒದ್ದಾಡಿದರು, ವಸ್ತು ವಾಹನಗಳಿಗೋಸ್ಕರ ಒದ್ದಾಡಿದರು, ಸ್ಥಳಕ್ಕಾಗಿ ಹೊಲಕ್ಕಾಗಿ ಒದ್ದಾಡಿದರು, ಯಾವುದಕ್ಕಾಗಿಯೂ ನೀನು ಒದ್ದಾಡಿದರು, ಈ ಲೋಕಯಾತ್ರೆ ನೀನು ಮುಗಿಸಿದಾಗ ಎಲ್ಲವನ್ನೂ ಬಿಟ್ಟು ಹೋಗುತ್ತಿ. ಸತ್ತ ದಿನ ನಿನ್ನೊಂದಿಗೆ ಏನೂ ಬರಲ್ಲ, ಬರಿಗೈಯಿಂದ ಬಂದೆ, ಬರಿಗೈಯಿಂದಲೇ ಹೋಗುತ್ತಿ. ಆದರೆ ಕರ್ತನ ಹೆಸರಿನಲ್ಲಿ ನೀನೇನ್ ಮಾಡಿದೀಯೋ, ಯೇಸುವಿನ ಸುವಾರ್ತೆಯನ್ನು ನೀನು ಎಷ್ಟು ಜನರಿಗೆ ಸಾರಿದ್ದೀಯೋ, ಎಷ್ಟು ಜನ ನಿನ್ನ ತ್ಯಾಗದ ನಿಮಿತ್ತ ಕರ್ತನ ಪ್ರೀತಿಯನ್ನು ತಿಳಿದುಕೊಂಡರೋ, ಅವರೆಲ್ಲರೂ ನಿನ್ನೊಂದಿಗೆ ಪರಲೋಕಕ್ಕೆ ಬರ್ತಾರೆ. ಅದಕ್ಕಾಗಿ ನನ್ನ ಮನವಿ ಏನೆಂದರೆ, ಯೇಸುಕ್ರಿಸ್ತನ ಕುರಿತಾಗಿ ಸಾರಿ ಹೇಳುವ ಜವಾಬ್ದಾರಿ ನಮ್ಮ ಮೇಲಿದೆ. ಮನುಷ್ಯ ಮನುಷ್ಯನಾಗಿ ಹೇಗೆ ಬದುಕಬೇಕೆಂದು ತಿಳಿಯಪಡಿಸುವ, ಮೋಕ್ಷಕ್ಕೆ ಹೋಗುವ ಮಾರ್ಗವನ್ನು ಬೋಧಿಸುವ, ಪ್ರತಿಯೊಂದು ಸಣ್ಣ ಸಮಸ್ಯೆಗೂ ಪರಿಹಾರ ತೋರಿಸುವ, ಸುಗುಣವುಳ್ಳ ಯವನಸ್ಥರನ್ನಾಗಿ ಮಾರ್ಪಡಿಸುವ, ದೇವರು ಬಯಸುವ ಕುಟುಂಬವನ್ನಾಗಿ ನಿನ್ನ ಕುಟುಂಬವನ್ನು ನಿರ್ಮಿಸಿಕೊಳ್ಳಬೇಕಾದರೆ ವಿರಕ್ತಿ ಜೀವಿತದಿಂದ ಬಿಡಿಸುವಂತಹ, ನಿರುತ್ಸಾಹವನ್ನು ತೊಲಗಿಸಿ ನಿಜವಾದ ಸಂತೋಷವನ್ನು ಕೊಡುವ, ಕುಲ ಮತ ಪ್ರಾಂತೀಯ ತತ್ವದ ಭೇದವಿಲ್ಲದೆ, ಬಡವ ಧನಿಕ ಎನ್ನುವ ತಾರತಮ್ಯವಿಲ್ಲದ ಶುದ್ಧವಾದ ಸಮೃದ್ಧಿಯಾದ ವಾಕ್ಯವನ್ನು ಸಾರುವಂತಹ ಸಭೆ, ದೇವರ ಮಹಿಮೆಯಿಂದ ತುಂಬಿದ ಸಭೆ, ದೇವರ ಹಸ್ತದಿಂದ 52 ದಿನಗಳಲ್ಲಿ ನಿರ್ಮಿಸಲ್ಪಟ್ಟ ಅದ್ಭುತವಾದ ಸಭೆ, ನಮ್ಮ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡ ಸಭೆ, ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರು ಸೇರಿ ಪ್ರಪಂಚದಲ್ಲಿಯೇ ಅತಿ ಬೇಗ ಅಭಿವೃದ್ಧಿ ಹೊಂದುತ್ತಿರುವ ಸಭೆ ನಮ್ಮ ಕಲ್ವರಿ ಟೆಂಪಲ್. ಈ ಅದ್ಭುತವಾದ ಸಭೆಯನ್ನು ನೀವು ಭೇಟಿ ಮಾಡಿ ನಿಮ್ಮ ಜೀವಿತಗಳನ್ನು ತಿದ್ದುಕೊಳ್ಳಿರಿ, ದೇವರಿಗೆ ಮಹಿಮೆ ಪಡಿಸಿರಿ. ಅಡ್ರೆಸ್: ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕಟ್ಪಲ್ಲಿ, ಹೈದರಾಬಾದ್ 72.